ಕೃಷ್ಣಾ ನದಿಯಲ್ಲೂ ಕೂಡ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ನಮಗೊಂದು ವೈಜ್ಞಾನಿಕವಾದಂಥ ಪರಿಹಾರ ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿಯಿಂದ ಪ್ರವಾಹದ ಭೀತಿ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿದೆ. ಶಾಶ್ವತ ಹಾಗೂ ವೈಜ್ಞಾನಿಕ ಪರಿಹಾರಕ್ಕೆ ಆಸ್ಕಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಪಕ್ಕದಲ್ಲಿರುವಂಥ ಗ್ರಾಮ ಅಸ್ಕಿ. ಪ್ರತಿ ವರ್ಷವೂ ಕೃಷ್ಣ ಪ್ರವಾಹಕ್ಕೆ ತುತ್ತಾಗುವಂಥ ಗ್ರಾಮ ಇದು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಅಸ್ಕಿ ಗ್ರಾಮ. ಅಸ್ಕಿ ಗ್ರಾಮಸ್ಥರ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋದು ಪ್ರಶ್ನೆ. ಪ್ರವಾಹದಿಂದ ಸಾವಿರಾರು ಎಕರೆ ಭೂಮಿಯಲ್ಲಿನ ಬೆಳೆ ನಾಶ ಆಗಿದೆ. ನಮಗೊಂದು ಶಾಶ್ವತ ಪರಿಹಾರ ಬೇಕಲ್ವಾ ಅನ್ನೋದು ಗ್ರಾಮಸ್ಥರ ಆಗ್ರಹ, ಮನವಿ ಮಾಡಿಕೊಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕೃಷ್ಣ ನದಿಯಿಂದ ಪ್ರವಾಹದ ಭೀತಿ ಎದುರಾಗಿದೆ. ಶಾಶ್ವತ ಹಾಗೂ ವೈಜ್ಞಾನಿಕ ಪರಿಹಾರಕ್ಕೆ ಅಸ್ಕಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಪ್ರವಾಹ ಎದುರಾದಾಗ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾರೆ ಗ್ರಾಮಸ್ಥರು. ಸಾವಿರಾರು ಎಕರೆ ಭೂಮಿಯಲ್ಲಿನ ಬೆಳೆಗಳು ಪ್ರವಾಹಕ್ಕೆ ಆಹುತಿ ಆಗಿಬಿಟ್ಟಿದೆ. ಕೃಷ್ಣ ಪ್ರವಾಹ ರೂಪ ತಾಳಿದಾಗ ಪ್ರತಿ ವರ್ಷನೂ ಕೂಡ ಗಂಟು ಮೂಟೆ ಕಟ್ಟಬೇಕು ಈ ಅಸ್ಕಿ ಗ್ರಾಮಸ್ಥರು. ಇದು ಇವತ್ತು ನಿನ್ನೆದ ಕಥೆಯಲ್ಲ, ಪ್ರತಿ ವರ್ಷದ ಕತೆ. ಮಳೆ ಬಂತು, ನದಿ ನೀರು ಜಾಸ್ತಿ ಆಯಿತು ಅಂದರೆ ಸಾಕು, ಇವರು ಗಂಟು ಮೂಟೆ ಕಟ್ಕೊಂಡು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿಬಿಡ್ಬೇಕು. ಹಾಗಾಗಿ ಎಷ್ಟು ವರ್ಷ ಅಂತ ಈ ಥರ ನಾವು ಓಡ್ತಾನೆ ಇರಬೇಕು? ಬೆಳೆ ನಾಶ ಆಗುತ್ತೆ, ಮನೆ ನೀರಲ್ಲಿ ಆವೃತವಾಗ್ಬಿಡುತ್ತೆ, ಮನೆಯಲ್ಲಿರೋ ಐಟಮ್ಸ್ಗಳು ಹೋಗುತ್ತೆ. ಎಷ್ಟು ಸಲ ಅಂತ ನಾವು ಜೀವನವನ್ನು ಪುನಃ ಪುನಃ ವಾಪಸ್ ಕಟ್ಕೊಳ್ಬೇಕು ಅನ್ನೋದು ಅವ್ರ ಪ್ರಶ್ನೆ. ಎರಡು ಸಾವಿರದ ಐದರ ಹಿಡ್ಕೊಂಡು ನಮ್ಮದು ಪ್ರತಿ ವರ್ಷ ಫ್ಲಡ್ ಬರಾತೈತೆ ರೀ. ನಮ್ಮ ಊರಾಗ ಪ್ರತಿಯೊಂದು ಮನೆಗೂ ಎಲ್ಲ ಬಿದ್ದ ಸತ್ಯ ಇವ್ಯಾವ ರೀ, ಹಾಳಾಗ್ಯಾವ ರೀ. ನಮಗೆ ಮುಳುಗಡೆ ಊರು ಬೇರೆ ಕಡೆ ಶಿಫ್ಟ್ ಮಾಡಿಕೊಡಂದ್ರೆ ಈಗ ಗೌರ್ಮೆಂಟ್ ಆಯ್ತು, ಶಾಸಕರಾಯ್ತು, ಎಲ್ಲ ಕಡೆ ತೊಂದರೆ ಆಗತ್ತೈತೆ ರೀ. ಮತ್ತು ಆ ಹೊಲ್ಗೆ ಕೊಡಕ್ಕೆ ಬರ ಇಲ್ಲ ರೀ, ಈ ಹೊಲ್ಗೆ ಕೊಡಕ್ಕೆ ಬರ ಇಲ್ಲ. ನಮ್ಮ ಹಿರಿಯರು 10 ವರ್ಷ ನ್ಯಾಯ ಮಾಡಿ ಅವರು ಹೋದ್ರಿ, ಈಗ 20 ವರ್ಷ ಆಯ್ತು, ಈಗ ಇದು ಐಶ್ವರ್ಯ ಆಗತ್ತೈತೆ ರೀ. ನಮ್ದು ಯಾವುದು ಮುಳುಗಡೆನೂ ಆಗತ್ತು, ಏನೂ ಆಗತ್ತೆ ರೀ. ಈಗ ಎಲ್ಲರೂ ಕೂಡಿ ಗೌರ್ಮೆಂಟ್ ಆಯ್ತು, MLA ಅವರು ಕೂಡ, ಎಲ್ಲರೂ ಯಾರು ಬೇಕಾದ್ರೂ ಶಾಸಕರು ಎಲ್ಲರೂ ಕೂಡಿ ನಮ್ಗೆ ಆದಷ್ಟು ಬೇಗ ನಮ್ಗೆ ಬೇರೆ ಕಡೆ ಹೋಗಿ ಶಿಫ್ಟ್ ಆಗುವಂಥದ್ದು ಯಾವುದಾದ್ರು ಒಂದು ಅನುಕೂಲ ಆಗುವಂಥ ಶಾಶ್ವತ ಅದು ಪರಿಹಾರ ಕೊಡೋದಂತೇಳಿ ನಾವು ಮನವಿ ಮಾಡ್ಕೋತೀವಿ. ನಮಗೆ ಭಾಳ ತ್ರಾಸ ಆಗತ್ತೈತ್ರಿ. ವರ್ಷ ದನ ಕರ ಹುಡುಗರ ಉಬ್ಬಿಚಿ ಎಲ್ಲ ಸುತ್ತೂರಿಗೆ ಊರೆಲ್ಲ ನೀರು ನಿಂದಿರ್ತೈತ್ರಿ. ಎಲ್ಲಿ ಊರಾಗ ಹೋಗಕ್ಕೂ ಬರತ್ತರಿ, ಊರು ಹೊರಗೂ ಹೋಗಕ್ಕೆ ಬರವತ್ತರಿ. ನಮಗೆ ಟಾಯ್ಲೆಟ್ ಹಿಡ್ಕೊಂಡು ಎಲ್ಲದಕ್ಕೂ ಪ್ರತಿಯೊಂದು ಕಲ ತೊಂದರೆ ಆಗತ್ತೈತ್ರಿ. ಸಿಕ್ಕಾಪಟ್ಟೆ ಸೊಳ್ಳೆ ಆಗ್ಯಾವ ರೀ. ಮತ್ತು ಎಲ್ಲ ಕಡೆ ಹುಡುಗರು ಆರಾಮ್ ತಪ್ಪತ್ತು, ಹಿರಿಯರಿಗೆ ಆರಾಮ್ ತಪ್ಪತ್ತು ರೀ. ಹೋದ ವರ್ಷ ಹಿಂಗೆ ಮಾಡಿ ಒಂದು 19 ಒಂದಿಬ್ರು ನಮಗೆ ಆರಾಮ್ ತಪ್ಪಿ ಒಂದಿಬ್ರು ಫೇಲ್ ಆದ್ರಿ ರೀ. ಅವರು ಚಲೋ ಇದ್ದವ್ರ ಫೇಲ್ ಆದ್ರಿ, ಯಾಕಂದ್ರೆ ಅವ್ರು ಮಲೇರಿಯಾ ಟೈಪ್ ಅದು ಈ ಜ್ವರ ಅದು ಬಂದು ಪೀದಾತ್ರಿ, ತೊಂದರೆ ಆಗತ್ತೈತೆ ರೀ. ಇದು ಶಾಶ್ವತ ಆಗಿ ಎಲ್ಲೇರಿ ನಮ್ಗೆ ನಮ್ಮ ಶಾಸಕರಾಯ್ತು ಈ ಸರ್ಕಾರ ಐತೆ ರೀ, ಒಟ್ಟು ಏನಾರು ಮಾಡಿ ಅನುಕೂಲ ಮಾಡಿ ಅಟ್ಟ ಶಾಶ್ವತ ಈ ಪರಿಹಾರ. ಅಲ್ಲಿ ಮ್ಯಾಗಿಂದ ಫಾರೆಸ್ಟ್ ಗುಡ್ಡ ಬೇಡಿದ್ದೀರಿ, ಅದನ್ನ ಅಟ್ಟು ಏನಾರು ಮಾಡಿ ಅನುಕೂಲ ಮಾಡಿ ಕೊಡ್ರಿ ಅಂತೇಳಿ ನಾವು ಮನವಿ ಮಾಡ್ಕೋತೀವಿ. 2005